ಏಪ್ರಿಲ್ 15ರವರೆಗೆ ನೀರು ಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಮಾನ್ಯ ಮುಖ್ಯ ಇಂಜಿನಿಯರ್ ಕೃಷ್ಣಾ ಜಲಭಾಗ್ಯ ನಿಗಮ ಕಾಲುವೆ ವಲಯ 1 ಭೀಮರಾಯನಗುಡಿ ಕಚೇರಿಯ ಮುಂದೆ ಪ್ರತಿಭಟನೆ. ಬೆಳೆದು ನಿಂತಿರುವ ಬೆಳೆ ರಕ್ಷಣೆಗಾಗಿ NLPC ಕಾಲುವೆಯಲ್ಲಿ ಸತತವಾಗಿ ಏಪ್ರಿಲ್ 15ರವರೆಗೆ ನೀರು ಹರಿಸುವ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಮ ಕಚೇರಿಯ ಮುಂದೆ ಸತ್ಯಾಗ್ರಹ ಚಳುವಳಿ ಮಾಡಿ ಏಪ್ರಿಲ್ 15ರವರೆಗೆ ನೀರು ಕೊಡಬೇಕೆಂದು ಹಲವಾರು ಬಾರಿ ನಮ್ಮ ಸಂಘಟನೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದೆ ಎಂದು ಚನ್ನಪ್ಪ ಹೇಳಿದರು. ಅದೇ ರೀತಿ ದಿನಾಂಕ 18/3/2023ರಂದು ಬೆಂಗಳೂರಿನಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮುಖಾಮುಖಿ ಭೇಟಿಯಾಗಿ ಹಾಗೂ ತಮಗೂ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನು ಮಾಡಿ ಸತತವಾಗಿ ನೀರ ಹರಿಸಬೇಕೆಂದು ಕೋರಲಾಗಿತ್ತು. ಆದರೆ ದಿನಾಂಕ 28/3/2023ರಂದು ನೋಟಿಸ್ ಜಾರಿ ಮಾಡಿ ಮಾರ್ಚ್ 31ಕ್ಕೆ ನೀರನ್ನು ಬಂದ್ ಮಾಡಿ ಏಪ್ರಿಲ್ 6ರಿಂದ 10ರವರೆಗೆ ನೀರು ಕೊಡುತ್ತೇವೆ ಅನ್ನುವುದು ಅವೈಜ್ಞಾನಿಕವಾಗಿದೆ. ಕಾಲುವೆಗಳ ಕೊನೆ ಭಾಗದ ರೈತರಿಗೆ ನೀರು ತಲುಪದೆ ಬೆಳೆ ನಷ್ಟವಾಗುವುದು ಇನ್ನೊಂದು ಕಡೆಗೆ ರೈತರ ಮಧ್ಯೆ ಕಿತ್ತಾಟವಾಗಿ ಜೀವಕ್ಕೆ ಅಪಾಯವಾಗುತ್ತದೆ. ಅದರಿಂದ ಮಾರ್ಚ್ 31ಕ್ಕೆ ನೀರನ್ನು ಬಂದು ಮಾಡುವ ತೀರ್ಮಾನ ಸತತವಾಗಿ ನೀರು ಮುಂದುವರಿಸಬೇಕೆಂದು ಆಗ್ರಹಿಸುತ್ತೇವೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು SM ಸಾಗರ್ ಹೇಳಿದರು. ಶಹಪೂರು ತಾಲೂಕಾ ಕಾರ್ಯದರ್ಶಿ ಭೀಮರಾಯ ಪೂಜಾರಿ, ಸುರಪುರ ತಾಲೂಕಾ ಅಧ್ಯಕ್ಷರಾದ ಧರ್ಮಣ್ಣ ದೊರೆ ಮಲ್ಲನಗೌಡ, ಪೊಲೀಸ್ ಪಾಟೀಲ್ ಸೈಯದ್ ಪಟೇಲ್, ಮಲ್ಲಿಕಾರ್ಜುನ್ ಟಕಾಪೂರು, ಜಿಲ್ಲೆಯ 100 ರೈತರು ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ್ ಮಳಿಕೇರಿ, NKS TV4 ಶಹಪೂರು.